ಈಗ ಇದುವರೆಗಿನ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್ 30 ನ್ಯೂಸ್ ಪ್ರಹ್ಲಾದ್ ಜೋಶಿ ಸಿಎಂ ಆಗ್ತಾರೆ ಎಂದ ಕುಮಾರಸ್ವಾಮಿ ವಿರುದ್ಧ ಬಿಜೆಪಿಗರು ನಿಗಿನಿಗಿ ಕೆಂಡ ಕಾರ್ತಾ ಇದ್ದಾರೆ ಈ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಸಚಿವ ಅಶ್ವಥ ನಾರಾಯಣ್ ಕುಮಾರಸ್ವಾಮಿ ಇಷ್ಟು ಕೀಳು ಮಟ್ಟಕ್ಕೆ ಇಳಿದಿದ್ದಾರೆ ತಮ್ಮ ಮಾತಿಗೆ ಕೂಡಲೇ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ದಾರೆ ಜೋಶಿ ಹೆಸರು ಹೇಳಿ ಒಂದು ಸಮುದಾಯವನ್ನ ಗುರಿ ಮಾಡಿದ್ದಾರೆ ಕುಮಾರಸ್ವಾಮಿಯ ಎಲ್ಲಾ ಆಟ ನೋಡಿಯಾಗಿದೆ ಮತ ವಿಭಜನೆಯ ಅವರ ತಂತ್ರ ರಾಜ್ಯದಲ್ಲಿ ಏನು ನಡೆಯಲ್ಲ ಅಂತ ಗುಡುಗಿದ್ರು ಜೆಡಿಎಸ್ ನಲ್ಲಿ ಕುಮಾರಸ್ವಾಮಿ ಮಾತ್ರ ಸಿಎಂ ಆಗೋದು ಆದರೆ ಬಿಜೆಪಿಯಲ್ಲಿ ಸಿಎಂ ಯಾರಾಗಬೇಕು ಅಂತ ಪಕ್ಷ ತೀರ್ಮಾನಿಸುತ್ತೆ ಪ್ರಹ್ಲಾದ್ ಜೋಶಿಗೂ ಸಿಎಂ ಆಗುವ ಅರ್ಹತೆ ಇದೆ ಅಂತ ಹೇಳಿದ್ದಾರೆ ಬಿಜೆಪಿಗರು ನಪುಂಸಕರು ಎಂದು ಟ್ವೀಟ್ ಮಾಡಿದ ಕುಮಾರಸ್ವಾಮಿಗೆ ಸಿಟಿ ರವಿ ಟಾಂಗ್ ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡಿದ ಸಿಟಿ ರವಿ ನಾವು ಅವರಷ್ಟು ಸಾಮರ್ಥ್ಯವಿಲ್ಲ ಅಂತ ಮೊದಲೇ ಒಪ್ಪಿಕೊಂಡಿದ್ದೇವೆ ನಮ್ಮದು ಮನೆಯೊಳಗಿನ ಸಾಮರ್ಥ್ಯ ಅವರದ್ದು ಮನೆ ಊರು ದಾಟಿದ ಸಾಮರ್ಥ್ಯ ವೈಯಕ್ತಿಕವಾಗಿ ಹೇಳಿದ್ದಾರೋ ರಾಜಕೀಯವಾಗಿ ಹೇಳಿದ್ದಾರೋ ಗೊತ್ತಿಲ್ಲ ರಾಜಕೀಯವಾಗಿ ಹೇಳಿದ್ರೆ ಬಿಜೆಪಿ ತನ್ನ ಸಾಮರ್ಥ್ಯವನ್ನ ಸಾಬೀತು ಮಾಡಿದೆ ಸಿಎಂ ಆಗಿದ್ದಾಗ ಜೆಡಿಎಸ್ ಭದ್ರಕೋಟೆಯಲ್ಲಿ ಮಗನನ್ನ ಗೆಲ್ಲಿಸಲು ಆಗಲಿಲ್ಲ ಅಂತ ಕುಮಾರಸ್ವಾಮಿಗೆ ಸಿಟಿ ರವಿ ತಿರುಗೇಟನ್ನ ಕೊಟ್ಟಿದ್ದಾರೆ ನಮ್ಮದು ಸೀಮಿತ ಚೌಕಟ್ಟಿನ ಸಾಮರ್ಥ್ಯ ಅವರ ಸಾಮರ್ಥ್ಯಕ್ಕೆ ನಾವು ಶರಣು ಶರಣಾರ್ಥಿ ಅಂತ ವ್ಯಂಗ್ಯವಾಡಿದ್ದಾರೆ ಕುಮಾರಸ್ವಾಮಿ ಬ್ರಾಹ್ಮಣ ಹೇಳಿಕೆ ವಿರುದ್ಧ ವಾಕ್ಸಮರ ಮುಂದುವರೆದಿದೆ ಬ್ರಾಹ್ಮಣರ ಬಗ್ಗೆ ಕುಮಾರಸ್ವಾಮಿ ಹೇಳಿಕೆಗೆ ಶಾಸಕ ಡಿಸಿ ತಮ್ಮಣ್ಣ ಟಾಂಗ್ ಕೊಟ್ಟಿದ್ದಾರೆ ನಾನಂತೂ ಬ್ರಾಹ್ಮಣರ ವಿರೋಧಿ ಅಲ್ಲ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರೆಲ್ಲ ಬ್ರಾಹ್ಮಣರಲ್ಲ ದೇಶಕ್ಕೆ ಬ್ರಾಹ್ಮಣರು ಸಂಸ್ಕಾರವನ್ನ ಕೊಟ್ಟಿದ್ದಾರೆ ಬ್ರಾಹ್ಮಣರು ಒಂದು ಜಾತಿಗೆ ಮಾತ್ರ ಸೀಮಿತವಲ್ಲ ಅಂತ ಡಿಸಿ ತಮ್ಮಣ್ಣ ಹೇಳಿದ್ದಾರೆ ಪ್ರಾಮಾಣಿಕವಾಗಿ ಬ್ರಾಹ್ಮಣ ಜಾತಿ ಪಾಲಿಸಿದವರು ಬ್ರಾಹ್ಮಣರು ಕೆಳಜಾತಿಯವರು ಬ್ರಾಹ್ಮಣತ್ವ ಪಡೆದು ಉತ್ತಮ ವ್ಯಕ್ತಿಯಾಗಿದ್ದಾರೆ ಬ್ರಾಹ್ಮಣತ್ವ ಬೇರೆ ಬ್ರಾಹ್ಮಣ ಜಾತಿಯೇ ಬೇರೆ ಕುಮಾರಸ್ವಾಮಿ ಯಾವ ಅರ್ಥದಲ್ಲಿ ಮಾತನಾಡಿದ್ದಾರೋ ಗೊತ್ತಿಲ್ಲ ಯಾವುದೇ ಜಾತಿ ಬಗ್ಗೆ ಹೀನಾಯವಾಗಿ ಮಾತನಾಡಬಾರದು ಅಂತ ಟಾಂಗ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಹಾಕಿದ ಬ್ರಾಹ್ಮಣ ಸಿಎಂ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಸೃಷ್ಟಿಸುತ್ತಾ ಇದೆ ಈ ಬಾರಿ ಬಿಜೆಪಿ ಗೆದ್ದರೆ ಬ್ರಾಹ್ಮಣ ಸಿಎಂ ಆಗ್ತಾರೆ ಪ್ರಹ್ಲಾದ್ ಜೋಶಿ ಅವರನ್ನೇ ಸಿಎಂ ಮಾಡಲು ಆರ್ಎಸ್ಎಸ್ ನಿರ್ಧಾರ ಮಾಡಿದೆ ಅಂತ ಕುಮಾರಸ್ವಾಮಿ ಹೊಸ ಬಾಂಬ್ ಹಾಕಿದ್ರು ಇದಕ್ಕೆ ಪ್ರತಿಕ್ರಿಯಿಸಿರೋ ಉಡುಪಿ ಶಾಸಕ ರಘುಪತಿ ಭಟ್ ಕರ್ನಾಟಕದ ಸಿಎಂ ಯಾರಾಗಬೇಕು ಅಂತ ಪಕ್ಷದ ನಾಯಕತ್ವ ನಿರ್ಧರಿಸುತ್ತದೆ ಬಹುಮತ ಬಂದ ಸರ್ಕಾರದ ಪ್ರಮುಖರು ನಿರ್ಧಾರವನ್ನ ಮಾಡುತ್ತಾರೆ ಆದರೆ ಯಾವ ಜಾತಿಯ ಸಿಎಂ ಆಗಬೇಕು ಅಂತ ಕುಮಾರಸ್ವಾಮಿ ಮಾತನಾಡಿರುವುದು ತಪ್ಪು ಅಂತ ಕಿಡಿಕಾರಿದ್ರು ಸಿಎಂ ಆಗಲು ಜಾತಿ ಮುಖ್ಯ ಅಲ್ಲ ಒಬ್ಬ ಒಳ್ಳೆಯ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು ಕುಮಾರಸ್ವಾಮಿ ಅವರದ್ದು ಪ್ರತಿಯೊಂದನ್ನ ಜಾತಿಯಲ್ಲೇ ಅಳೆಯುವ ಸ್ವಭಾವ ಅಂತ ವಾಗ್ದಾಳಿ ನಡೆಸಿದ್ದಾರೆ ಹಿಂದೂಗಳ ಹತ್ಯೆ ಆಗಲು ಬಿಜೆಪಿ ಮತ್ತು ಆರ್ಎಸ್ಎಸ್ ಕಾರಣ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗಂಭೀರ ಆರೋಪ ಮಾಡಿದ್ದಾರೆ ನಮ್ಮ ಅವಧಿಯಲ್ಲಿ ಹಿಂದೂಗಳ ಹತ್ಯೆ ಆಗಿಲ್ಲ ಆದರೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಅವಧಿಗಳಲ್ಲಿ ಹಿಂದೂಗಳ ಹತ್ಯೆಗಳಾಗಿವೆ ನಾನು ಹಿಂದೂ ಧರ್ಮದವನು ಅಂತ ಕಲಬುರಗಿಯಲ್ಲಿ ಸಿದ್ದರಾಮಯ್ಯ ಹೇಳಿದ್ರು ನಾನು ಯಾವತ್ತೂ ಹಿಂದೂ ಧರ್ಮದ ಬಗ್ಗೆ ವಿರೋಧ ಮಾಡಿಲ್ಲ ಪರೇಶ್ ಮೇಸ್ತಾ ಕೊಲೆಯಾದಾಗ ದೊಡ್ಡ ಗಲಾಟೆಯನ್ನ ಮಾಡಿದ್ರು ಮೇಸ್ತಾ ಕೇಸ್ ಸಿಬಿಐಗೆ ಕೊಟ್ಟಿದ್ದೆ ಆದರೆ ಅದು ಏನಾಯಿತು ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ನಾನು ಸಿಎಂ ಆಗಿದ್ದಾಗ 8 ಕೇಸ್ ಸಿಬಿಐಗೆ ಕೊಟ್ಟಿದ್ದೆ ಬಿಜೆಪಿಯವರು ಸುಳ್ಳು ಹೇಳ್ತಾರೆ ಅದಕ್ಕೆಲ್ಲ ಉತ್ತರ ಕೊಡಲ್ಲ ಅಂತ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು ಎಚ್ಡಿ ರೇವಣ್ಣ ಹೊಳೆ ನರಸೀಪುರದ ಮಹಾರಾಜ ಅವರು ಕೆಆರ್ಪೇಟೆ ಕ್ಷೇತ್ರದಿಂದ ಸ್ಪರ್ಧಿಸುವ ಪ್ರಶ್ನೆಯೇ ಇಲ್ಲ ಅಂತ ಮೇಲುಕೋಟೆ ಶಾಸಕ ಸಿಎಸ್ ಪುಟ್ಟರಾಜು ಹೇಳಿದ್ದಾರೆ ರೇವಣ್ಣ ಕೆಆರ್ಪೇಟೆಗೆ ಬರುವ ಪ್ರಶ್ನೆನೇ ಇಲ್ಲ ಅವರು ಹೊಳೆ ನರಸೀಪುರದ ಮಹಾರಾಜ ಅಲ್ಲೇ ನಿಂತು ಲೀಡ್ನಲ್ಲಿ ಗೆಲ್ತಾರೆ ಭವಾನಿ ರೇವಣ್ಣ ಅವರು ಹಾಸನದ ಆಕಾಂಕ್ಷಿಯಾಗಿದ್ದಾರೆ ದೇವೇಗೌಡರ ಮಾರ್ಗದರ್ಶನದಲ್ಲಿ ಕುಮಾರಣ್ಣ ರೇವಣ್ಣ ಅವರೇ ತೀರ್ಮಾನ ಮಾಡ್ತಾರೆ ಅಂದರು ಜೆಡಿಎಸ್ನಲ್ಲಿ ಕುಟುಂಬ ರಾಜಕಾರಣದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಯಡಿಯೂರಪ್ಪ ಅವರ ಇಬ್ಬರು ಮಕ್ಕಳು ರಾಜಕಾರಣದಲ್ಲಿ ಇಲ್ವಾ ಯಡಿಯೂರಪ್ಪ ಅವರ ಮಗಳ ಸೀಟಿಗಾಗಿ ಹುನ್ನಾರ ನಡೆಯತಾ ಇದೆ ಸಿದ್ದರಾಮಯ್ಯ ಅವರ ಮಗನಿಗೆ ಸೀಟ್ ಕೊಟ್ಟಿಲ್ವಾ ಯಾವ ಪಾರ್ಟಿಯಲ್ಲಿ ಕುಟುಂಬ ರಾಜಕಾರಣ ಇಲ್ಲ ಅಂತ ಪ್ರಶ್ನಿಸಿದರು ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ಟಿಕೆಟ್ ಫೈಟ್ ದಿನದಿಂದ ದಿನಕ್ಕೆ ಹೊಸ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಹಾಸನ ದಳಪತಿಗಳ ಮಧ್ಯೆ ಬಿರುಕು ಶುರುವಾದರೆ ಇತ್ತ ಟಿಕೆಟ್ ಗೊಂದಲದ ನಡುವೆಯೂ ಸ್ವರೂಪ್ ಹಾಸನ ಸಿಟಿ ರೌಂಡ್ಸ್ ಹಾಕ್ತಾ ಇದ್ದಾರೆ ಮತದಾರರ ಮನವೊಲಿಕೆಗೆ ಮುಂದಾಗಿರುವ ಎಚ್ ಪಿ ಸ್ವರೂಪ್ ಹಾಸನ ವಿಧಾನಸಭಾ ಕ್ಷೇತ್ರದಾದ್ಯಂತ ಬಿರುಸಿನ ಸಂಚಾರವನ್ನು ನಡೆಸ್ತಾ ಇದ್ದಾರೆ ಹಾಸನದ ಗುಂಡೇಗೌಡನ ಕೊಪ್ಪಲು ಸೇರಿ ಹಲವೆಡೆ ಮತಬೇಟೆ ಶುರು ಮಾಡಿದ್ದಾರೆ ಜೆಡಿಎಸ್ ಬೆಂಬಲಿಸುವಂತೆ ಎಚ್ ಪಿ ಸ್ವರೂಪ್ ಮನವಿಯನ್ನ ಮಾಡ್ತಾ ಇದ್ದಾರೆ ಇತ್ತ ಎಚ್ ಡಿ ಕೆ ಹೇಳಿಕೆ ಬಳಿಕ ಭವಾನಿ ರೇವಣ್ಣ ಫುಲ್ ಸೈಲೆಂಟ್ ಆಗಿದ್ದಾರೆ ಹಾಸನ ವಿಧಾನಸಭಾ ಕ್ಷೇತ್ರದತ್ತ ಭವಾನಿ ರೇವಣ್ಣ ಮುಖ ಮಾಡ್ತಾ ಇಲ್ಲ ಹೀಗಾಗಿ ಭವಾನಿ ಅವರ ನಡೆ ತೀವ್ರ ಕುತೂಹಲವನ್ನು ಮೂಡಿಸಿದೆ ರಣರಣ ಮಂಡ್ಯದಲ್ಲಿ ಇನ್ವೈಟ್ ಪಾಲಿಟಿಕ್ಸ್
ಶುರುವಾಗಿದೆ ರಾಜ್ಯದ ಪ್ರಬಲ ನಾಯಕರಿಗೆ ಮಂಡ್ಯದಲ್ಲಿ ಸ್ಪರ್ಧಿಸಲು ಬೆಂಬಲಿಗರು ಆಹ್ವಾನವನ್ನ ನೀಡಲಾಗ್ತಾ ಇದ್ದು ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಬಳಿಕ ಸಂಸದೆ ಸುಮಲತಾಗೂ ಮಂಡ್ಯದಿಂದ ವಿಧಾನಸಭಾ ಅಖಾಡಕ್ಕೆ ಧುಮುಕುವಂತೆ ಆಪ್ತ ಇಂಡವಾಳು ಸಚ್ಚಿದಾನಂದ ಆಹ್ವಾನಿಸಿದ್ದಾರೆ ಶ್ರೀರಂಗಪಟ್ಟಣದಿಂದಲೇ ಸ್ಪರ್ಧಿಸುವಂತೆ ಸುಮಲತಾಗೆ ಆಹ್ವಾನ ನೀಡಲಾಗಿದೆ ಈ ಬಗ್ಗೆ ಮಾತನಾಡಿರುವ ಇಂಡವಾಳು ಸಚ್ಚಿದಾನಂದ ವೈಯಕ್ತಿಕವಾಗಿ ಸುಮಲತಾ ಅವರನ್ನು ಬಿಜೆಪಿಗೆ ಆಹ್ವಾನಿಸುತ್ತೇನೆ ಹೈಕಮಾಂಡ್ ಅವರಿಗೆ ಟಿಕೆಟ್ ನೀಡಿದ್ರೆ ಖುಷಿಯಿಂದ ಕೆಲಸ ಮಾಡುತ್ತೇನೆ ಅಲ್ಲದೆ ಶ್ರೀರಂಗಪಟ್ಟಣಕ್ಕೂ ಸುಮಲತಾರಿಗೂ ಅವಿನಾಭಾವ ಸಂಬಂಧವಿದೆ ಅಲ್ಲಿಂದಲೇ ಅವರು ಸ್ಪರ್ಧಿಸಿದ್ರೆ ಖಂಡಿತ ಬೆಂಬಲವನ್ನ ನೀಡುವೆ ಅಂತ ಸಚ್ಚಿದಾನಂದ ಹೇಳಿದ್ದಾರೆ ಅಲ್ಲದೆ ಈಗಾಗಲೇ ಪಕ್ಷದ ನಾಯಕರು ಅವರನ್ನು ಪಕ್ಷಕ್ಕೆ ಕರೆದಿದ್ದಾರೆ ಬೆಂಬಲಿಗರು ಹಾಗೂ ಅಭಿಮಾನಿಗಳ ಅಭಿಪ್ರಾಯ ಕೇಳಿ ತೀರ್ಮಾನ ಹೇಳುವುದಾಗಿ ಸುಮಲತಾ ಹೇಳಿದ್ದಾರೆ ಅಂದಿದ್ದಾರೆ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಕಾವು ಜೋರಾಗಿದ್ದು ಮತ್ತೆ ಅಧಿಕಾರದ ಗದ್ದುಗೆ ಹಿಡಿಯಲು ಬಿಜೆಪಿ ಪಣ ತೊಟ್ಟಿದೆ ಹೀಗಾಗಿ ಮೇಲಿಂದ ಮೇಲೆ ಕೇಸರಿ ಪಡೆ ಕೇಂದ್ರ ಬಿಜೆಪಿ ನಾಯಕರನ್ನ ರಾಜ್ಯಕ್ಕೆ ಕರೆಸ್ತಾ ಇದ್ದಾರೆ ಮೋದಿ ಬಳಿಕ ಈಗ ಮತ್ತೆ ರಾಜ್ಯಕ್ಕೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಆಗಮಿಸ್ತಾ ಇದ್ದು ಇದೇ ತಿಂಗಳ 11 ರಂದು ರಾಜ್ಯಕ್ಕೆ ಬರಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿಗೆ ಶಾ ಬರಲಿದ್ದು ಕರಾವಳಿಯಲ್ಲಿ ಬಿಜೆಪಿ ರಣಕಹಳೆ ಮೊಳಗಲಿದೆ ಚುನಾವಣಾ ಪೂರ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದು ಅಮಿತ್ ಶಾ ಅವರ ಮೊದಲ ಭೇಟಿಯಾಗಿದ್ದು ಪುತ್ತೂರು ತಾಲೂಕಿನಲ್ಲಿ ನಡೆಯುವ ಸಂಕಲ್ಪ ಅಭಿಯಾನ ಭಾಗವಹಿಸಲಿದ್ದಾರೆ ಇನ್ನು ಅಮಿತ್ ಶಾ ಮಂಗಳೂರಿಗೆ ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಯುಟಿ ಖಾದರ್ ವ್ಯಂಗ್ಯವಾಡಿದ್ದಾರೆ ಅಮಿತ್ ಶಾ ರನ್ನ ಕರಾವಳಿಗೆ ಸ್ವಾಗತ ಮಾಡ್ತೇನೆ ಅವರು ರೋಡ್ ಶೋ ಮಾಡುವ ರಸ್ತೆಯ ಹೊಂಡ ಗುಂಡಿಗಳನ್ನು ಮೊದಲು ಲೆಕ್ಕ ಮಾಡಲಿ ಬೆಂಗಳೂರಿಂದ ರಸ್ತೆ ಮಾರ್ಗದ ಮೂಲಕವೇ ಮಂಗಳೂರಿಗೆ ಬರಲಿ ಅಂತ ಕಿಡಿಕಾರಿದ್ದಾರೆ ಹಾಸನದ ಅರಸೀಕೆರೆ ಜೆಡಿಎಸ್ ಶಾಸಕ ಕೆಎಂ ಶಿವಲಿಂಗೇಗೌಡರ ಮತ್ತೊಂದು ಆಡಿಯೋ ವೈರಲ್ ಆಗಿದ್ದು ಜಿಲ್ಲೆಯಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಆಡಿಯೋದಲ್ಲಿ ಜೆಡಿಎಸ್ ನಾಯಕರ ವಿರುದ್ಧವೇ ಶಿವಲಿಂಗೇಗೌಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು ಸಹಕಾರ ಬ್ಯಾಂಕಿನ ಅಧಿಕಾರಿಗಳ ವಿರುದ್ಧ ಕೆಲ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಎನ್ನಲಾಗಿದೆ ಇನ್ನು ಕಳೆದ 15 ದಿನಗಳ ಹಿಂದೆ ಹಣದ ವಿಚಾರವಾಗಿ ಶಾಸಕ ಶಿವಲಿಂಗೇಗೌಡ ಮಾತನಾಡಿದ್ದ ಆಡಿಯೋ ವೈರಲ್ ಆಗಿತ್ತು ಇದೀಗ ಲೋನ್ ವಿಚಾರವಾಗಿ ಅಶ್ಲೀಲ ಪದ ಬಳಸಿ ಮಾತನಾಡಿರುವ ಮತ್ತೊಂದು ಆಡಿಯೋ ಹರಿದಾಡ್ತಾ ಇದೆ ಆಡಿಯೋದಲ್ಲಿ ರೇವಣ್ಣ ಲೋನ್ ತಡೆ ಹಿಡಿಸಿದ್ರೆ ಸಿಎಂ ಹತ್ರ ಹೋಗಿಯೇ ಮಾಡಿಸಿಕೊಂಡು ಬರ್ತೀನಿ ಅಂತ ಶಿವಲಿಂಗೇಗೌಡರು ಹೇಳಿದ್ದಾರೆ ಇನ್ನು ಈ ಆಡಿಯೋದಲ್ಲಿ ಶಿವಲಿಂಗೇಗೌಡ ಮಾತನಾಡಿರೋದು ಸತ್ಯವಾದರೆ ಅವರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರೋದು ಖಚಿತವಾಗಿದೆ ಅದೃಷ್ಟ ಎಂಬ ಕಾರಣಕ್ಕೆ ಕಾಂಗ್ರೆಸ್ ಚಿಹ್ನೆಯನ್ನೇ ಡಿಕೆ ಶಿವಕುಮಾರ್ ಬದಲಿಸಿದ್ರ ಎನ್ನುವಂತಾಗಿದೆ ಮೊದಲಿನ ಕಾಂಗ್ರೆಸ್ ಚಿಹ್ನೆಯ ಹಸ್ತದಲ್ಲಿ 3 ಗೆರೆಗಳು ಇದ್ದವು ಆದರೆ ಡಿಕೆಶಿ ಬದಲಿಸಿರೋ ಹೊಸ ಚಿಹ್ನೆಯಲ್ಲಿ 4 ಗೆರೆಗಳು ಕಾಣಿಸ್ತಾ ಇವೆ ಹೀಗಾಗಿ ಡಿಕೆಶಿ ಹಸ್ತರೇಖೆಯನ್ನೇ ಯಾಕೆ ಬದಲಿಸಿದ್ರು ಎಂಬ ಪ್ರಶ್ನೆಗಳು ಹುಟ್ಟಿಕೊಂಡಿವೆ 1980ರಿಂದಲೂ ಇದ್ದ ಹಸ್ತದ ಗುರುತೇ ಚಿಹ್ನೆಯಲ್ಲಿ ಬದಲಾಗಿದೆ ಇದು ಡಿಕೆಶಿ ನೇತೃತ್ವದ ಪ್ರಜಾಧ್ವನಿ ಯಾತ್ರೆ ಪೋಸ್ಟರ್ನಲ್ಲಿ ಮಾತ್ರ ಬಳಕೆ ಮಾಡಲಾಗಿದ್ದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಇತ್ತ ಸಿದ್ದರಾಮಯ್ಯ ನೇತೃತ್ವದ ಯಾತ್ರೆ ಪೋಸ್ಟರ್ನಲ್ಲಿ ಹಳೆ ಹಸ್ತದ ಚಿಹ್ನೆಯೇ ಇದೆ ಸಂಖ್ಯಾಶಾಸ್ತ್ರಜ್ಞರ ಸಲಹೆಯಂತೆ ಹಸ್ತರೇಖೆ ಬದಲಿಸಿದ್ರ ಡಿಕೆಶಿ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಜನಾರ್ದನ ರೆಡ್ಡಿ ಪಕ್ಷ ಕಟ್ಟಿದ ಮೇಲೆ ಶ್ರೀರಾಮುಲುಗೆ ಬಿಜೆಪಿಯಲ್ಲಿ ಸ್ಥಾನಮಾನ ಕಡಿಮೆಯಾಯ್ತಾ ಅಂತ ಜಿಲ್ಲೆಯಲ್ಲಿ ಸುದ್ದಿ ಹರಿದಾಡ್ತಾ ಇದೆ ರಾಮುಲು ಬಿಜೆಪಿ ಬಿಟ್ಟು ಹೋಗಿಲ್ಲ ಆದರೂ ಸದ್ದಿಲ್ಲದೆ ಪಕ್ಷದಲ್ಲಿ ಮೂಲೆಗುಂಪು ಮಾಡಲಾಗ್ತಾ ಇದೆ ಅಂತ ರಾಮುಲು ಆಪ್ತರು ಮಾತನಾಡಿಕೊಳ್ತಾ ಇದ್ದಾರೆ ರಾಮುಲುಗೆ ಬಿಜೆಪಿ ಪಕ್ಷದ ಪ್ರಮುಖ ರಾಷ್ಟ್ರೀಯ ನಾಯಕರ ಸಮಾವೇಶಗಳಲ್ಲಿ ಆಹ್ವಾನ ನೀಡಿಲ್ಲ 2018ರ ಚುನಾವಣೆ ವೇಳೆ ಶ್ರೀರಾಮುಲು ಗೆದ್ದ ಸ್ಥಾನಮಾನ ಈಗ ಇಲ್ಲವಾಗಿದೆ ಹುಬ್ಬಳ್ಳಿ ಯಾದಗಿರಿ ತುಮಕೂರಿಗೆ ಮೋದಿ ಬಂದಾಗ ಶ್ರೀರಾಮುಲುಗೆ ಆಹ್ವಾನ ಕೊಟ್ಟಿಲ್ಲ ಹಿಂದೆ ರಾಜ್ಯಕ್ಕೆ ಪ್ರಧಾನಿ ಮೋದಿ ಅಮಿತ್ ಶಾ ನಡ್ಡಾ ಯಾರೇ ಬರಲಿ ಏರ್ಪೋರ್ಟ್ಗೆ ಹೋಗಿ ರಾಮುಲು ಕರೆದುಕೊಂಡು ಬರ್ತಾ ಇದ್ದರು ಆದರೆ ಈ ಬಾರಿ ಬಳ್ಳಾರಿ ಬಿಟ್ಟು ಪಕ್ಕದ ಜಿಲ್ಲೆಗೂ ಆಹ್ವಾನಿಸ್ತಾ ಇಲ್ಲ ಹೀಗಾಗಿ ರಾಮುಲುಗೆ ಪಕ್ಷದಲ್ಲಿ ವರ್ಚಸ್ಸು ಕಮ್ಮಿಯಾಗಿದೆಯಾ ಎಂಬ ಅನುಮಾನಗಳು ಹುಟ್ಟಿಕೊಂಡಿವೆ ಚಿತ್ರದುರ್ಗದ ಮೊಳಕಾಲ್ಮೂರಿನ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆಯಲ್ಲಿ ಸಚಿವ ಶ್ರೀರಾಮುಲು ವಿರುದ್ಧ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಅಧಿಕಾರ ಇದ್ದಾಗ ಹರಿಯಲು ಆಗದೆ ಇಲ್ಲದಾಗ ಹರಿತೀನಿ ಅಂದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ ಇನ್ನು ಕೇವಲ 50 ದಿನಕ್ಕೆ ನೀನು ಮಾಜಿ ಮಂತ್ರಿ ಆಗ್ತೀಯಪ್ಪ ಅಂತ ಶ್ರೀರಾಮುಲುಗೆ ವ್ಯಂಗ್ಯವಾಡಿದ್ದಾರೆ ಕೊಟ್ಟ ಕುದುರೆಯ ಏರದವ ವೀರನು ಅಲ್ಲ ಧೀರನೂ ಅಲ್ಲ ಬಳ್ಳಾರಿಯಲ್ಲಿ ಯಾವುದೋ ಚಾನಲ್ ಪಕ್ಕ ಹೋಗಿ ಮಲಗಿದ್ದವನು ನೀನು ವಿಧಾನಸೌಧ ಬೊಮ್ಮಾಯಿ ಮನೆಯಲ್ಲಿ ಮಲಗುವುದು ಬಿಟ್ಟು ಚಾನಲ್ ಪಕ್ಕ ಮಲಗಿದ್ದಿ ಅಂತ ಡಿಕೆಶಿ ಕಿಡಿಕಾರಿದ್ದಾರೆ ಜನರು ವಿಧಾನಸೌಧಕ್ಕೆ ಕಳಿಸಿ ಮಂತ್ರಿ ಮಾಡಿದ್ದಾರೆ ಬಳ್ಳಾರಿಯಿಂದ ಬಂದ ಶ್ರೀರಾಮುಲುಗೆ ಕ್ಷೇತ್ರದ ಜನ ಶಾಸಕರಾಗಿ ಮಾಡಿದ್ದಾರೆ ಆದರೆ ನೀನು ಕ್ಷೇತ್ರದ ಜನರ ಋಣ ತೀರಿಸಿಲ್ಲ ಅಂತ ಶ್ರೀರಾಮುಲು ವಿರುದ್ಧವೇ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದರು ಚುನಾವಣೆ ಹೊತ್ತಲ್ಲೇ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಪಿಸ್ತೂಲ್ಗಳು ಎಂಟ್ರಿ ಕೊಟ್ಟಿವೆ ಬಾಂಬೆ ಅಂಡರ್ವರ್ಲ್ಡ್ನಿಂದ
ಬೆಂಗಳೂರಿಗೆ ಬರ್ತಾ ಇದ್ದ ಸುಮಾರು 10 ಪಿಸ್ತೂಲ್ಗಳನ್ನು ಬೆಂಗಳೂರು ಸಿಸಿಬಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬಾಂಬೆಯ ರೋಷನ್ ಎಂಬಾತ ಮಧ್ಯಪ್ರದೇಶದಲ್ಲಿನ ಪಿಸ್ತೂಲ್ ತಯಾರು ಮಾಡಿ ನಾಗಪುರ ಮೂಲಕ ಬಾಂಬೆಗೆ ಸಪ್ಲೈ ಮಾಡ್ತಾ ಇದ್ದ. ಅಲ್ಲಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿಸಿ ಮಾರಾಟ ನಡೆಸ್ತಾ ಇದ್ದ. ಬಂಧಿತ ಅಜಯ್ ಹಾಗೂ ಆದಿತ್ಯ ಬೆಂಗಳೂರಲ್ಲಿ ಪಿಸ್ತೂಲ್ ಮಾರಲು ಗಿರಾಕಿಗಳನ್ನು ಹುಡುಕ್ತಾ ಇದ್ದರು. ಮೊದಲಿಗೆ 4 ಪಿಸ್ತೂಲ್ಗಳನ್ನು ಬೆಂಗಳೂರಿನ ಅಂಡರ್ವರ್ಲ್ಡ್ಗೆ ನೀಡಲು ಆರೋಪಿಗಳು ತಂದಿದ್ದರು. ಈ ವೇಳೆ ಖರೀದಿಯ ನೆಪದಲ್ಲಿ ಸಿಸಿಬಿ ಅಧಿಕಾರಿಗಳು ಆರೋಪಿಗಳನ್ನು ಬಂಧಿಸಿದ್ದಾರೆ. ಇಬ್ಬರು ಆರೋಪಿಗಳು ಖಾಸಗಿ ಕಂಪನಿಯಲ್ಲಿ ಟೆಕ್ಕಿಗಳಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.